ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಮುರುಘಾಮಠದ ಶಿವಮೂರ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹುದೊಡ್ಡ ಬೆಳವಣಿಗೆ ಆಗಿದೆ. ಬಂಧುಗಳೇ, ನಾನು ಮತ್ತೊಮ್ಮೆ ಸ್ಪಷ್ಟನೆ ಕೊಡ್ತೀನಿ, ಈ ವ್ಯಕ್ತಿಗೆ ನಾನು ಕೇವಲ ಶಿವಮೂರ್ತಿ ಅಂತ ಸಂಬೋಧಿಸ್ತೀನಿ. ಶರಣರು ಅಂತಾಗ್ಲಿ, ಸ್ವಾಮೀಜಿ ಅಂತಾಗ್ಲಿ ಯಾವುದೇ ಗೌರವ ಕೊಟ್ಟು ಕರೆಯೋದಿಲ್ಲ. ಕಾರಣ, ಈ ವ್ಯಕ್ತಿ ಮಾಡಿದ್ದು ಅಂತಹ ನೀಚ ಕೆಲಸ. ಶರಣರು ಅನಿಸಿಕೊಳ್ಳೋದಿಕ್ಕೆ, ಸ್ವಾಮೀಜಿ ಅನಿಸಿಕೊಳ್ಳೋದಿಕ್ಕೆ ಯಾವ ಅರ್ಹತೆಯೂ ಕೂಡ ಇಲ್ಲ. ಈ ಕಾರಣಕ್ಕಾಗಿ ಅಂತಹ ಪದವನ್ನ ಉಪಯೋಗಿಸುವ ಮೂಲಕ ನಿಜವಾದಂತಹ ಶರಣರಿಗೆ, ಸಾಧು ಸಂತರಿಗೆ, ಸ್ವಾಮೀಜಿಗಳಿಗೆ ನಾನು ಅವಮಾನವನ್ನ ಮಾಡೋದಿಲ್ಲ. ಈಗ ಪ್ರಕರಣದ ವಿಚಾರಕ್ಕೆ ಬರೋಣ. ಬಂಧುಗಳೇ, ಈ ವ್ಯಕ್ತಿಗೆ ಜಾಮೀನು ಸಿಕ್ಕಂತಹ ಸಂದರ್ಭದಲ್ಲಿ ಇಡೀ ರಾಜ್ಯ ಬೇಸರವನ್ನ ವ್ಯಕ್ತಪಡಿಸಿತ್ತು. ನಮ್ಮ ವ್ಯವಸ್ಥೆ ಹೇಗಾಗಿಬಿಟ್ಟಿದೆ, ಎಂತ ಹಾಳಾದ ವ್ಯವಸ್ಥೆ ಇದು, ಎಂತೆಂಥವರಿಗೆಲ್ಲ ಜಾಮೀನು ಸಿಕ್ಕಿಬಿಡುತ್ತೆ, ಹೇಗೆ ಹೊರಗಡೆ ಬಂದು ಬಿಡುತ್ತಾರೆ, ಈ ವ್ಯವಸ್ಥೆಯ ಬಗ್ಗೆ ನಮಗೆ ಬಹಳ ಬೇಸರ ಆಗ್ತಿದೆ ಅಂತ ಜನ ಆ ಸಂದರ್ಭದಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡಿದ್ರು. ಅಂತಿಮವಾಗಿ ಇದೀಗ ಮುರುಘಾಮಠದ ಶಿವಮೂರ್ತಿಗೆ ಜಾಮೀನು ರದ್ದಾಗಿದೆ. ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿತ್ತು, ಷರತ್ತುಬದ್ಧ ಜಾಮೀನು. ಆದರೆ ಇದೀಗ ಸುಪ್ರೀಂ ಕೋರ್ಟ್ ಆ ಜಾಮೀನನ್ನ ರದ್ದುಗೊಳಿಸಿದೆ. ಹೀಗಾಗಿ ಶಿವಮೂರ್ತಿ ಇದೀಗ ಮತ್ತೊಮ್ಮೆ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ. ಇನ್ನು ಒಂದು ವಾರದ ಒಳಗಾಗಿ ಸರೆಂಡರ್ ಆಗೋದಿಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, 2013 ನವೆಂಬರ್ 16 ತಾರೀಕಿನಂದು ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು ಈ ಮುರುಘಾಮಠದ ಶಿವಮೂರ್ತಿಗೆ. ಆಗ ಸಾಕಷ್ಟು ಮಂದಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಎಲ್ರಿಗೂ ಕೂಡ ಇದ್ದಂತ ಆತಂಕ ಏನಪ್ಪ ಅಂದ್ರೆ, ಈ ಪ್ರಕರಣದಲ್ಲಿ ತನಿಖೆ ಬಹಳ ಬೇಗ ಮುಕ್ತಾಯ ಆಗಬೇಕಿತ್ತು. ಹೆಚ್ಚು ಕಡಿಮೆ 1 ವರ್ಷದ ಒಳಗಾಗಿ ತನಿಖೆ ಪೂರ್ಣಗೊಳ್ಳಬೇಕಾಗಿತ್ತು. ಆದರೆ ತನಿಖೆ ತುಂಬಾ ಲ್ಯಾಗ್ ಆಗ್ತಾ ಇದೆ. ಪ್ರಕರಣ ನಡೆದಿದ್ದು 2022, 2024 ಬಂದರೂ ಕೂಡ ತನಿಖೆ ಪೂರ್ಣಗೊಂಡಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತರು ಹಾಗೆ ಅವರ ಪೋಷಕರು ಅವರೆಲ್ಲರ ವಿಚಾರಣೆಯೂ ಕೂಡ ಈಗಲೂ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಹೀಗಾಗಿ ಎಲ್ರಿಗೂ ಇದ್ದಂಥ ಆತಂಕ ಏನಪ್ಪ ಅಂದ್ರೆ, ಈ ಶಿವಮೂರ್ತಿ ಅತ್ಯಂತ ಪ್ರಭಾವಿ ವ್ಯಕ್ತಿ ಹಣಕಾಸಿನ ವಿಚಾರದಲ್ಲಿ, ಎಲ್ಲಾ ವಿಚಾರದಲ್ಲೂ ಕೂಡ. ಹೀಗಾಗಿ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಸಾಕ್ಷಿನಾಶದ ಆತಂಕ ಎಲ್ರಿಗೂ ಕೂಡ ಇತ್ತು. ಹೀಗಾಗಿ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಒಡನಾಡಿ ಸಂಸ್ಥೆಯವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ಗೂ ಕೂಡ ಅದೇ ವಿಚಾರವನ್ನ ಮನವರಿಕೆ ಮಾಡಿಕೊಟ್ಟಿದ್ರು. ಅತ್ಯಂತ ಪ್ರಭಾವಿ ವ್ಯಕ್ತಿ ಹೊರಗಡೆ ಇದ್ದ ಸಂದರ್ಭದಲ್ಲಿ ಸಾಕ್ಷ್ಯನಾಶ ಆಗಿಬಿಡುತ್ತೆ ಅಂತ. ಅಂತಿಮವಾಗಿ ಕೋರ್ಟ್ಗೆ ಈ ಸಂಗತಿ ಮನವರಿಕೆ ಆಗಿದೆ. ಹೀಗಾಗಿ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿತ್ತಲ್ಲ, ಆ ಜಾಮೀನನ್ನ ರದ್ದುಗೊಳಿಸಿದೆ. ಇನ್ನು 4 ತಿಂಗಳು ಅಂದ್ರೆ ಈ ತನಿಖೆ ಪೂರ್ಣಗೊಳ್ಳುವವರೆಗೂ ಕೂಡ, ಅಥವಾ ಈ ಪೋಷಕರು ಹಾಗೆ ಸಂತ್ರಸ್ತೆಯರ ವಿಚಾರಣೆ ಪೂರ್ಣಗೊಳ್ಳುವವರೆಗೂ ಕೂಡ ನ್ಯಾಯಾಂಗ ಬಂಧನ ಅಂದ್ರೆ ಜೈಲಿನಲ್ಲಿ ಇರುವಂತೆ ಸೂಚನೆ ಕೊಟ್ಟಿದೆ. 4 ತಿಂಗಳ ಒಳಗಾಗಿ ತನಿಖೆ ಪೂರ್ಣಗೊಳ್ಳದೇ ಇದ್ರೆ ಮತ್ತೆರಡು ತಿಂಗಳು ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, 1 ವಾರದ ಒಳಗಾಗಿ ವಿಚಾರಣಾಧೀನ ನ್ಯಾಯಾಲಯದ ಮುಂದೆ, ಮ್ಯಾಜಿಸ್ಟ್ರೇಟ್ ಮುಂದೆ ಶಿವಮೂರ್ತಿ ಹಾಜರಾಗಬೇಕು ಅಥವಾ ಸರೆಂಡರ್ ಆಗಬೇಕು ಅಂತ ಬಹಳ ಸ್ಪಷ್ಟವಾದಂತ ಸೂಚನೆಯನ್ನು ಕೊಡಲಾಗಿದೆ. ಹೀಗಾಗಿ ಶಿವಮೂರ್ತಿಗೆ ಸಿಕ್ಕಿದ್ದಂತ ಜಾಮೀನು ರದ್ದಾಗಿದೆ. ಇದೀಗ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ. ಮತ್ತೊಮ್ಮೆ ಇದೀಗ ಜೈಲು ವಾಸ. 2022 September 1 ಅರೆಸ್ಟ್ ಆಗಿದ್ದು. ಆಗ ನಡೆದಂತ ಹೈ ಡ್ರಾಮಾ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಯಾರ್ಯಾರು ಈ ವ್ಯಕ್ತಿಯನ್ನ ರಕ್ಷಿಸೋದಿಕ್ಕೆ ಪ್ರಯತ್ನ ಪಟ್ಟಿದ್ರು, ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಈ ವ್ಯಕ್ತಿ ಅಮಾಯಕ ಎನ್ನುವ ರೀತಿಯಲ್ಲಿ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಒಂದಷ್ಟು ಹೈ ಡ್ರಾಮಾಗಳ ನಡುವೆ 2022 September 1 ಅರೆಸ್ಟ್ ಮಾಡಲಾಗಿತ್ತು. 14 ತಿಂಗಳ ಕಾಲ ಜೈಲುವಾಸ. ಅಂತಿಮವಾಗಿ 2023 November 16 ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು. ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹುದೊಡ್ಡ ಬೆಳವಣಿಗೆ. ಇಲ್ಲಿ 2 ಸಂಗತಿಯನ್ನು ಗಮನಿಸಬೇಕಾಗತ್ತೆ. ಕೋರ್ಟ್ 2 ರೀತಿ ಸೂಚನೆ ಕೊಟ್ಟಿದೆ. ಒಂದು, ತನಿಖೆ ಆದಷ್ಟು ಬೇಗ ಪೂರ್ಣಗೊಳ್ಳಬೇಕು, ಶಿಕ್ಷೆ ಪ್ರಕಟ ಆಗಬೇಕು ಅಂತ. ಮತ್ತೊಂದು, ಈ ವ್ಯಕ್ತಿಗೆ ನೀಡಿದ್ದಂಥ ಜಾಮೀನು ಇದೀಗ ರದ್ದು ಆಗಬೇಕು ಅಂತ. ಬಂಧುಗಳ ಎಲ್ಲ ಕಡೆಗಳಲ್ಲೂ ಕೂಡ ನಾವು ನಂಬಿಕೆ ಕಳೆದುಕೊಂಡಂಥ ಸಂದರ್ಭದಲ್ಲಿ ನಾವು ಕೊನೆಯದಾಗಿ ಒಂದು ಆಶಾದಾಯಕವಾಗಿ ಅಥವಾ ಏನೋ ಒಂದು ಭರವಸೆ ಇಟ್ಕೊಂಡು ನೋಡೋದು ನ್ಯಾಯಾಲಯದ ಕಡೆಗೆ. ಆ ನ್ಯಾಯಾಲಯದ ಮೇಲಿನ ನಂಬಿಕೆ ಗೌರವ ಇದೀಗ ಈ ಮೂಲಕ ದುಪ್ಪಟ್ಟಾದಂತಾಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆಂದ್ರೆ, ಈ ಮುರುಘಾಮಠದ ಶಿವಮೂರ್ತಿ ಕಾವಿ ಧರಿಸಿಕೊಂಡು ಶರಣರ ವೇಷದಲ್ಲಿ ಮಾಡಿದಂಥ ಕೆಲಸ ಇದೆಯಲ್ಲ, ಅತ್ಯಂತ ನೀಚ ಕೆಲಸ. ಈ ಮುರುಘಾಮಠದ ಶಿವಮೂರ್ತಿಯನ್ನು ನಂಬಿಕೊಂಡು ಅಥವಾ ಮಠವನ್ನು ನಂಬಿಕೊಂಡು ಬಂದಂಥ ಅಪ್ರಾಪ್ತ ಬಾಲಕಿಯರನ್ನ ತನ್ನ ತೃಷ್ಯ ತೀರಿಸಿಕೊಳ್ಳೋದಿಕ್ಕೆ, ತನ್ನ ಆಸೆ ತೀರಿಸಿಕೊಳ್ಳೋದಿಕ್ಕೆ ಬಳಸ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ಕೆಟ್ಟ ಕೆಲಸ ಇನ್ಯಾವುದು ಕೂಡ ಇಲ್ಲ. ನಾನು ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ದೇನೆ. ಹೀಗಾಗಿ ಮತ್ತೆ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಕೊನೆಯದಾಗಿ, ಇಬ್ಬರು ಅಪ್ರಾಪ್ತ ಬಾಲಕಿಯರ ವಿಚಾರದಲ್ಲಿ ಮುರುಘಾಮಠದ ಶಿವಮೂರ್ತಿ ಲಾಕ್ ಆಗುವಂಥ ಪರಿಸ್ಥಿತಿ ಎದುರಾಯಿತು. ಕೇವಲ ಆ ಇಬ್ಬರು ಬಾಲಕಿಯರು ಮಾತ್ರ ಅಲ್ಲ, ಸಾಕಷ್ಟು ಮಂದಿಯ ವಿಚಾರದಲ್ಲಿ ಈ ಶಿವಮೂರ್ತಿ ಹಾಗೆ ನಡ್ಕೊಂಡಿದ್ದಾರೆ ಎನ್ನುವಂಥ ಆರೋಪ ಇತ್ತು. ಎಂಥ ನೀಚ ಕೆಲಸ ರೀ!
ಪೋಷಕರಿಗೆ ಏನೇನೋ ಆಮಿಷವನ್ನು ಒಡ್ಡಿ ನಿಮ್ಮ ಬಡತನವನ್ನು ನಿರ್ಮೂಲನೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಅವರ ಮಕ್ಕಳನ್ನು, ಸಣ್ಣ ಮಕ್ಕಳನ್ನು ತನ್ನ ತೃಷೆ ತೀರಿಸಿಕೊಳ್ಳೋದಕ್ಕೆ ಬಳಸಿಕೊಳ್ಳೋದಿದೆಯಲ್ಲ, ಅದಕ್ಕಿಂತ ಕೆಟ್ಟ ರಾಕ್ಷಸ ಮನಸ್ಥಿತಿ ಇನ್ಯಾವುದೂ ಕೂಡ ಇಲ್ಲ. ಅಲ್ಲಿ ಎರಡೆರಡು ವಿಚಾರ, ಒಂದು ಈ ಧಾರ್ಮಿಕತೆಯ ಹೆಸರಿನಲ್ಲಿ, ಧರ್ಮ ದೇವರ ಹೆಸರಿನಲ್ಲಿ ಮಾಡಿದಂಥ ನೀಚ ಕೆಲಸ, ಮತ್ತೊಂದು ನಿಜವಾದಂಥ ಸಾಧು ಸಂತರಿಗೆ, ಶರಣರಿಗೆ, ಸ್ವಾಮೀಜಿಗಳಿಗೆ ಮಾಡಿದಂಥ ಅವಮಾನ, ಆ ಕಾವಿ ಬಟ್ಟೆಗೆ ಮಾಡಿದಂಥ ಅವಮಾನ, ಮತ್ತೊಂದು ಆ ಬಾಲಕಿಯರು ಹಾಗೆ ಪೋಷಕರು ಇಟ್ಟಂಥ ನಂಬಿಕೆಯನ್ನು ಕಳೆದುಕೊಳ್ಳುವಂಥ ನೀಚ ಕೆಲಸ. ನೋಡೋಣ ಮುಂದೆ ಇದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಈ ವಿಚಾರದಲ್ಲಿ ಹೋರಾಟವನ್ನು ಮಾಡಿದಂಥ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಮಾತಾಡಿದ್ದಾರೆ, ಅವರ ಮಾತನ್ನು ಒಮ್ಮೆ ಕೇಳಿಸ್ಕೊಳ್ಳಿ. ಧನ್ಯವಾದ. ಬೇಲ್ ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್, ಇದನ್ನ ಯಾವ ರೀತಿ ಜಯ ಅನ್ಬೋದು, ಹೇಗೆ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಇದನ್ನ ಸಂಪೂರ್ಣ ಜಯ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂತ್ರಸ್ತ ಮಕ್ಕಳ ಪರವಾಗಿ ಮತ್ತೆ ಹೋರಾಟಗಾರರ ಪರವಾಗಿ ಕೊಟ್ಟಂತ ನೈತಿಕ ಬೆಂಬಲ ಅಂತಾನೆ ನಾನು ಅನ್ನೋದು. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಾವು ನಂಬಿರೋದೇ ನಮ್ಮ ಸಂವಿಧಾನ ಮತ್ತೆ ನಮ್ಮ ನ್ಯಾಯಿಕ ವ್ಯವಸ್ಥೆಯನ್ನ. ಕಟ್ಟಕಡೆಯ ಮನುಷ್ಯ ಏನಾದ್ರೂ ನ್ಯಾಯ ಸಿಗ್ಬೇಕು ಅಂತಂದ್ರೆ, ಅಥವಾ ಸಂತ್ರಸ್ತ ಮಕ್ಕಳಿಗೆ ಒಂದು ಸೆನ್ಸ್ ಆಫ್ ಜಸ್ಟಿಸ್ ಸಿಗಬೇಕು ಅಂತಂದ್ರೆ, ಅದಕ್ಕೆ ಒಂದೇ ಒಂದು ಆಧಾರ ಇರೋದು ನಮ್ಮಲ್ಲಿ ನಮ್ಮ ನ್ಯಾಯಿಕ ವ್ಯವಸ್ಥೆ. ಇವತ್ತು ಅಂತ ಒಂದು ವಿಷಮ ಪರಿಸ್ಥಿತಿಲಿ ಇದ್ದೇವೆ. ಇಲ್ಲಿ ನ್ಯಾಯವನ್ನ ಎಲ್ರೂ ಕೊಂಡ್ಕೊಂಡ್ಬಿಡ್ತಾರೆ ಏನೋ ಅಂತ ಹೇಳುವಂತಹ ಒಂದು ಡೌಟ್ ಸುಮಾರಷ್ಟು ಜನರಲ್ಲಿ ಇದೆ. ಅದರಲ್ಲೂ ತುಳಿತಕ್ಕೊಳಪಟ್ಟಂತ, ತೊಂದರೆಗೊಳಪಟ್ಟಂತ ವ್ಯಕ್ತಿಗಳಿಗೆ ನ್ಯಾಯ ಸಿಗಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಆದ್ರೆ ಅದು ಸುಳ್ಳು ಅಂತ ನಾವು ಹೇಳ್ತಾ ಇದ್ದೇವೆ, ಮತ್ತೆ ಅದನ್ನ ಸುಳ್ಳು ಅಂತ ಆಗಾಗ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ಗಳು ಸಾತ್ರ ಪಡಿಸ್ತಾನೆ ಇರ್ತವೆ. ಓಕೆ ಸರ್, ಇವತ್ತು ಬೇಲ್ ರದ್ದಾಗೋದಿಕ್ಕೆ ಮೇನ್ ಪಾಯಿಂಟ್ಸ್ ಏನು, ಯಾವ ವಿಚಾರದ ಆಧಾರದ ಮೇಲೆ ಬೇಲ್ ರದ್ದಾಯ್ತು? ನಾವು ಇಟ್ಟಂತಹ ಮಂಡನೆ ಏನಾಗಿತ್ತು ಅಂತಂದ್ರೆ ಸುಬ್ರಹ್ಮಣ್ಯ, ಬಹಳ ಮುಖ್ಯವಾಗಿ ಈ ಒಂದು ಪೋಕ್ಸೋ ಆಶಯದ ಪ್ರಕಾರ ಕೇಸು 1 ವರ್ಷದೊಳಗಡೆ ಇತ್ಯರ್ಥ ಆಗ್ಬೇಕಾಗಿತ್ತು. ಆದ್ರೆ 2 ವರ್ಷ ಆದ್ರೂ ಕೂಡ ಇದು ರಿಹರ್ಸಲೇ ಪ್ರಾರಂಭ ಆಗ್ಲಿಲ್ಲ. ಜೊತೆಯಲ್ಲಿ 80 ಹೆಚ್ಚು 85-86 ಸಾಕ್ಷಿಗಳಿದ್ದಾವೆ ಈ ಕೇಸ್ ನಲ್ಲಿ, ಅವರ ವಿಚಾರಣೆಯು ಕೂಡ ನಡೆದಿಲ್ಲ. ಅಂತದ್ರಲ್ಲಿ ಒಬ್ಬ ಪ್ರಭಾವಿ ಆರೋಪಿ, ಪೋಕ್ಸೋ ಆರೋಪಿ ಮತ್ತೆ ಆತನ ಅಸೋಸಿಯೇಟ್ಸ್ ಇದಾರಲ್ಲ, ಅವರೆಲ್ಲರಿಗೂ ಜಾಮೀನು ಕೊಟ್ಟಿರೋದು ಸರ್ವತ್ರ ಸಾಧು ಅಲ್ಲ ಅಂತ ನಮ್ ಭಾವನೆ ಆಗಿತ್ತು. ಮತ್ತೆ ಯಾಕೆ ಅಂತಂದ್ರೆ, ಅವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಮತ್ತೆ ರಾಜಕೀಯವಾಗಿ ವೆಲ್ ಕನೆಕ್ಟೆಡ್ ಅಂಡ್ ವೆರಿ ಇನ್ಫ್ಲೂಯೆನ್ಷಿಯಲ್, ಅದರಲ್ಲಿ ಎರಡು ಮಾತಿಲ್ಲ. ಅತ್ಯಂತ ಸಬಲರಲ್ಲಿ ಸಬಲರಾಗಿರೋದ್ರಿಂದ ಅವರು ಎಂತಹ ಪ್ರಭಾವವನ್ನಾದ್ರೂ ಬೀರಿ ಸಾಕ್ಷಿಗಳು ಹೋಸ್ಟೈಲ್ ಆಗುವ ರೀತಿಯಲ್ಲಿ ಮಾಡಬಹುದಷ್ಟು ಶಕ್ತಿ ಇದೆ ಅವ್ರಿಗೆ. ಜೊತೆಯಲ್ಲಿ ಏನು ಅಂತಂದ್ರೆ, ಈಗ ಮಕ್ಕಳು ತುಂಬಾ ಭಯಕ್ಕೆ ಒಳಗಾಗಿದ್ದಾರೆ, ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳೋ ಯಾವುದೇ ನಂಬಿಕೆಗಳು ಕಳ್ಕೊತಾ ಇದ್ರು, ಅವ್ರಿಗೆ ನಾವು ಉತ್ತರ ಕೊಡೋದು ಕಷ್ಟ ಆಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹೋಗೋದಲ್ಲದೆ ಬೇರೆ ವಿಧಿ ಇರ್ಲಿಲ್ಲ ನಮ್ಮಲ್ಲಿ. ಉಚ್ಚ ನ್ಯಾಯಾಲಯಕ್ಕೆ ಹೋಗೋದು ತುಂಬಾ ಕಷ್ಟಕರವಾದಂತ ವಿಚಾರ ಆದ್ರೂ ಕೂಡ ನಮ್ಮ ಒಡನಾಡಿಗಳು, ನಮ್ಮ ಸಹವರ್ತಿಗಳು ಅಲ್ಲಿ ನ್ಯಾಯವಾದಿಗಳು ಆಗಿರೋದು ನಮ್ಮ ಪುಣ್ಯ. ಅಲ್ಲಿ ಅಪರ್ಣಾ ಭಟ್ ಅಂತ ನಮ್ಮ ಹಳೆ ಸ್ನೇಹಿತರು ಇದ್ದಾರೆ, ಅವರು ಇದನ್ನ ತಗೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಸಮರ್ಥವಾಗಿ ಮಂಡಿಸಿದ್ದಾರೆ. ಇನ್ನೊಬ್ರು ಗುರುರಾಜ್ ಅಂತ ಕೂಡ, ಇನ್ನೊಬ್ರು ಯುವ ವಕೀಲರು ಇದ್ದಾರೆ ನಮ್ಮ ಸ್ನೇಹಿತರು, ಅವರು ಬೇರೆ ಕೇಸ್ ಅನ್ನು ಕೂಡ ಅವರು ಯೋಚನೆ ಮಾಡ್ತಾ ಇದೀವಿ. ಹೀಗಾಗಿ ಅಪರ್ಣಾ ಭಟ್ ಅವರು ಇದನ್ನ ಸಬ್ಮಿಟ್ ಮಾಡಿದ್ದಾರೆ. ಈಗ ಮುಖ್ಯವಾಗಿ ನಾವ್ ಇಟ್ಟಿದ್ದೇನಂತಂದ್ರೆ, ವೆರಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್, ಯಾವುದೇ ರೀತಿಯಾದ ವಿಟ್ನೆಸ್ ಗಳ ಒಂದು ವಿಚಾರಣೆ ಆಗಕ್ಕಿಂತ ಮುಂಚೆನೆ ಅವರನ್ನ ಬೇಲ್ ಮೇಲೆ ಹೊರಗಡೆ ಬಿಟ್ಟಿರೋದು ಕೇಸ್ಗೆ ಮತ್ತೆ ತೊಂದರೆ ಆಗುತ್ತೆ, ಹಿನ್ನಡೆ ಆಗುತ್ತೆ, ಜೊತೆಯಲ್ಲಿ ಪೋಕ್ಸೋ ಆಶಯಕ್ಕೆ ದೊಡ್ಡ ಧಕ್ಕೆ ಆಗುತ್ತೆ. ಓಕೆ, ಅಂದ್ರೆ ಇವತ್ತಿನ ಆರ್ಡರ್ ಎರಡು ರೀತಿಲಿ, ಒಂದು ಬೇಲ್ ರದ್ದು, ಮತ್ತೊಂದು ಆದಷ್ಟು ಬೇಗ ತನಿಖೆ ಪೂರ್ಣಗೊಳ್ಬೇಕು ಅಂತ. ಹೌದು, ತನಿಖೆ ಬೇಗ ಪೂರ್ಣಗೊಳ್ಬೇಕು, 4 ತಿಂಗಳ ಮಟ್ಟಿಗೆ ಅವರು ಒಳಗಡೆ ಇರಬೇಕು. ತನಿಖೆ ಇವ್ರದೆಲ್ಲ ವಿಚಾರಣೆ ಆಗೋ ತನಕ ಅವ್ರು ಒಳಗಡೆ ಇರಬೇಕಾಗುತ್ತೆ. ಮತ್ತೆ ಈಗ ಪೋಕ್ಸೋ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಇಲ್ಲ ಈಗ, ಹಾಗಾಗಿ ಬಹಳ ಮುಖ್ಯವಾಗಿ ನ್ಯಾಯಾಧೀಶರನ್ನ ಅಲ್ಲಿಗೆ ಹಾಕ್ಬೇಕು ಅಂತ ಹೇಳುವಂತ ಒಂದು ವಿಚಾರವನ್ನು ಕೂಡ ಮಾನ್ಯ ನ್ಯಾಯಾಲಯ ಇಟ್ಟಿದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದ್ರ ಜೊತೆಯಲ್ಲಿ ನಾನು ಹೇಳ್ಬೋದಾಗಿದ್ದೇನು ಅಂತಂದ್ರೆ, ಇದು ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಸುಬ್ರಹ್ಮಣ್ಯ. ಈ ಕೇಸ್ ಇದೆಯಲ್ಲ, ಇದ್ಯಾವುದೋ ಒಂದು ಇಂಡಿವಿಜುವಲ್ ಪೋಕ್ಸೋ ಕೇಸ್ ತರ ಅಲ್ಲ.
ಹೌದು, ಇದು ಒಂದು ಶತಮಾನದಲ್ಲಿ ಬರುವಂತಹ ಒಂದು ಪ್ರಕರಣ ಇದು. ಹೌದು, ಇದು ಅಂದ್ರೆ ಯಾಕೆ ಹಂತಿದೀನಿ ಅಂತಂದ್ರೆ, ನಾವು ಮಾಡ್ಬಿಟ್ಟಿದೀವಿ ಅಂತ ಹೇಳೋದಲ್ಲ, ಇದು ಒದಗಿ ಬಂದಿರುವಂತದ್ದು ಈ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಪ್ರಕರಣ ಅಂತಾನೆ ಅನ್ಕೋತೀನಿ. ಯಾಕೆ ಅಂದ್ರೆ ಒಂದು ಚೇಂಜ್ ಮೇಕಿಂಗ್ ಪ್ರಕರಣ, ಸಾಮಾಜಿಕವಾಗಿ ಧಾರ್ಮಿಕವಾಗಿ ಬದಲಾವಣೆ ತರುವಂತ ಪೋಕ್ಸೋ ಪ್ರಕರಣ ಇದು. ಕರೆಕ್ಟ್. ಹೌದು, ಇಲ್ಲಿ ಭಕ್ತರು ಕೂಡ ಮತ್ತೊಮ್ಮೆ ಯೋಚನೆ ಮಾಡುವಂತದ್ದು, ಯಾವುದೋ ಒಂದು ಕೋಮಿನ ಭಕ್ತರು ಮಾತ್ರ ಅಲ್ಲ, ಎಲ್ಲಾ ಧರ್ಮಗಳಲ್ಲಿ ಇರುವಂತ ಭಕ್ತರು ಅವರವ್ರ ಧರ್ಮಗಳ ಬಗ್ಗೆ ಯೋಚನೆ ಮಾಡ್ಬೇಕು, ಅವರ ಧರ್ಮ ಅಧಿಕಾರಿಗಳ ಬಗ್ಗೆ ಯೋಚನೆ ಮಾಡ್ಬೇಕು, ಆ ತರ ಮಾಡಿದೆ ಇದು. ಹೌದು 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 ಹೌದು. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು.